ಇದು ನೋಡಿ, ಇದು ನಮಗೆ ಬಿಬಿಎಂಪಿ ಅಧಿಕಾರಿ ಒಬ್ಬರು ಬಂದು ಡಿ ಎಲ್ ಅಂತ ಏನಾಯ್ತು, ಅವರು ಮೊನ್ನೆ ದಿನ ಬಂದು ನಮ್ಮ ಕಾಟಗೋರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ ಏನಂದರೆ, ಒಂದು ಒಬ್ಬ ಲೋಕೇಶ್ ಅಂತ ಹೇಳಿ ಒಂದು ಎನ್ ಜಿ ಒಗೆ ಸಂಬಂಧಪಟ್ಟಂಥವನು, ಅವನು ಆತನ ಏನು ಕೆಲಸ ಕೊಟ್ಟಿರ್ತಾರೆ, ಆತನಿಗೆ ಅವೇರ್ನೆಸ್ ಈ ಎಲೆಕ್ಷನ್ ಚುನಾವಣಾ ವಿಚಾರವಾಗಿ ಏನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಜನರಲ್ಲಿ, ಅದನ್ನು ಮಾಡೋದು ಬಿಟ್ಟು ಬೇರೆ ಥರದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಬೇಸಸ್ನ ಒಂದು ಎಫ್ ಐ ಆರ್ ಮಾಡ್ಕೊತಾರೆ. ಎಫ್ ಐ ಆರ್ ಮಾಡಿಕೊಂಡು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಆತ ಈಗ ನಮಗೆ ಸಿಕ್ಕಿಲ್ಲ, ಯಾರೋ ಆರೋಪಿ ಇನ್ನು ನಮಗೆ ಸಿಕ್ಕಿಲ್ಲ. ತದನಂತರ ಗೊತ್ತಾಯಿತು ನಮಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ನಿನ್ನೆ ದಿನ, ಅಂದರೆ ಕಂಪ್ಲೇಂಟ್ ಕೊಟ್ಟು ಮರುದಿನ ಆತನು ಕೂಡ ಡಿ ಬಿ ಪಿ ಮೇಲಾಧಿಕಾರಿಗಳು ಆತನು ಕೂಡ ಅಮಾನತು ಮಾಡಿದ್ದಾರೆ ಅಂತ ನಮ್ಗೆ ತಿಳಿದಿದೆ. ಆದರೂ ಕೂಡ ನಮ್ಮ ತನಿಖೆಯನ್ನು ನಾವು ಮುಂದೆ ಹೋಗ್ತೀವಿ. ಸರ್, ಯಾರಿಗೆ ಸೇರಿದ ಎನ್ ಜಿ ಒ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇತ್ತು? ಈಗ ನೋಡಿ, ಅದು ಪೊಲೀಸ್ಗೆ ಡೈರೆಕ್ಟಾಗಿ ಸಂಬಂಧವಿಲ್ಲದೆ ಇರೋದ್ರಿಂದ ಅದು ಬಹುಶಃ ಬಿ ಪಿ ಎಂ ಪಿ ಅವರು ಮತ್ತು ಅವರು ಕೂಡ ಅವರು ಅದಕ್ಕೆ ಏನು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ ಕೊಟ್ಟಿದ್ರು ಅಂತ ನಮ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಅಷ್ಟು ಬಿಟ್ಟರೆ ಎಷ್ಟು ದಿವಸದಿಂದ ಅವ್ರು ನಡೆಸ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವರ ಆಫೀಸು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು ಬೇರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನಮಗೆ ತಿಳಿದಿದೆ. ಸರ್, ಅವರು ಅಗ್ರಿಮೆಂಟ್ ಮಾಡಿಕೊಂಡಾಗ ಯಾವ ಸಂಸ್ಥೆಗೆ ಏನು ಇತ್ತು ಅನ್ನೋದನ್ನ ಬಿ ಎಂ ಪಿ ತಗೊಂಡಿರ್ತಾರೆ. ದೂರು ಕೊಡುವಾಗ ಯಾವ ಮಾಹಿತಿಯನ್ನು ತಮ್ಮ ನೀಡಿ? ನಮ್ಮದು ದೂರು ಕೊಡಬೇಕಾದ್ರೆ